ನೋಡಿ ಗಮನಿಸ್ತಾ ಇದ್ರಲ್ಲ ಆ ಬಟ್ಟೆ ಒಂದು 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 ಶೀಟ್ ತರದ್ದು ಬಂತಲ್ಲ ಅದರಲ್ಲೇ ಕಲ್ಲನ್ನು ಎಸ್ತು ಅವರ ತಲೆ ಮೇಲೆ ಬೇಕು ಅಂತಾನೆ ಪರಮೇಶ್ವರ ಅವರ ಕಲ್ಲು ತೂರಾಟ ಮಾಡಬೇಕು ಅಂತಾನೆ ಮಾಡಿದ್ದಾರೆ ಅನ್ನೋದು ಆರೋಪ ಅದೇ ರೀತಿಯಲ್ಲಿ ದೃಶ್ಯಗಳು ಕೂಡ ಪೂರಕ ಸಾಕ್ಷ್ಯನ ಕೊಡ್ತಾ ಇದೆ ನಮ್ಮ ಪ್ರತಿನಿಧಿ ಹೇಳಿದಂತೆ ಅವರ ನಾಮಪತ್ರ ಸಲ್ಲಿಕೆ ದಿವಸೂ ಕೂಡ ಇದೇ ರೀತಿಯಲ್ಲಿ ಕಲ್ಲು ತೂರಾಟ ಆಗಿತ್ತು ಆದರೆ ಅದಕ್ಕೆ ಬೇರೆ ಆಂಗಲ್ ಕೊಡಲಾಗಿತ್ತು ಆದರೆ ಈಗ ಪರಮೇಶ್ವರ ಅವರಿಗೆ ನೇರವಾಗಿ ಗಾಯ ಆಗಿದೆ ಅವರನ್ನು ಹೆಚ್ಚಿನ ಆಸ್ಪತ್ರೆಗಾಗಿ ಸಿದ್ಧಾರ್ಥ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಜೊತೆಗೆ ಅವರ ಸ್ಥಿತಿ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಸ್ಥಿರವಾಗಿದೆ ಒಂದೆರಡು ಸ್ಟಿಚ್ ಹಾಕಿದ್ದಾರೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ ರೈಟ್ ನಮ್ಮ ಕಾಂಗ್ರೆಸ್ ವಕ್ತಾರರಾಗಿರುವಂತ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆಗೆ ಲೈವ್ ನಲ್ಲಿ ಇದ್ದಾರೆ ಸೋ ಭವ್ಯ ನರಸಿಂಹಮೂರ್ತಿ ಅವರು ಈಗೊಂದು ನ್ಯೂಸ್ ಬ್ರೇಕ್ ಆಯಿತು ಪರಮೇಶ್ವರ ಅವರ ತಲೆ ಕಲ್ಲೇಟ್ ಬಿದ್ದಿದೆ ಅಂತ ಈ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ನಿಜವಾಗ್ಲೂ ನೋವಾಗ್ತಿದೆ ನಮ್ಮ ಹಿರಿಯ ನಾಯಕರ ಮೇಲೆ ಇಂತಹ ಒಂದು ಹಲ್ಲೆ ನಡೆದಿದೆ ಅಂದ್ರೆ ಎಂತಹ ದುಷ್ಕರ್ಮಿಗಳಿರಬಹುದು ಪೊಲಿಟಿಕ್ಸ್ ಇವತ್ತು ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಯಾಕೋ ನನಗೆ ಮೊನ್ನೆ ಅಮಿತ್ ಶಾ ಅವರು ಬಂದು ಏನು ಹೇಳಿದ್ರು ಗಲಭೆ ಆಗುತ್ತೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಅಂದ್ರೆ ಎಲ್ಲೋ ಇದು ಶುರು ಆಗ್ತಿದ್ಯಾ ಭವ್ಯ ನರಸಿಂಹಮೂರ್ತಿ ಅವರೇ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಇತಿಹಾಸವನ್ನ ನೋಡ್ತಾ ಇದ್ವಿ ರಾಜಕೀಯ ಇತಿಹಾಸದಲ್ಲಿ ಅವರು ಯಾವತ್ತೂ ಈ ರೀತಿ ಚರ್ಚೆಗಳನ್ನ ಅಥವಾ ಈ ರೀತಿ ಮಾತುಗಳನ್ನ ಹೇಳಿ ಯಾವುದೇ ಕೆಂಗಣಿ ಗುರಿಯಾದವರಲ್ಲ ವಾದ ವಿವಾದದಲ್ಲಿ ಭಾಗವಹಿಸಿದವರಲ್ಲ ಈ ರೀತಿ ಸಂದರ್ಭದಲ್ಲಿ ಓಕೆ ರೈಟ್ ಒಂದು ನಿಮಿಷ ಪರಮೇಶ್ವರ್ ಅವರ ಆಪ್ತ ರಾಜಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಕುಮಾರ್ ಅವರೇ ನಮಸ್ಕಾರ ನಮಸ್ತೆ ಸರ್ ಏನಾಯ್ತು ಸರ್ ಯಾವಾಗಾಯ್ತು ಅಥವಾ ಯಾರು ಅಂತ ಗೊತ್ತಾಯ್ತಾ ಸದ್ಯಕ್ಕೆ ಪರಮೇಶ್ವರ್ ಅವರ ಆರೋಗ್ಯ ಹೇಗಿದೆ ಸರ್ ಸರ್ ಸಾಹೇಬ್ರ ಆರೋಗ್ಯ ಚೆನ್ನಾಗಿದೆ ಏನು ತೊಂದರೆ ಏನಾಗಿಲ್ಲ ಅಲ್ಲಿ ಪ್ರೊಸೆಷನ್ ನಡೀತಾ ಇತ್ತು ಪ್ರೊಸೆಷನ್ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಆ ತರ ಒಂದು ಸನ್ನಿವೇಶ ಆಗಿರೋದು ಅದು ಕಲ್ಲಲ್ಲಿ ಹೊಡೆದಿದ್ದಾರೆ ಇನ್ನೊಂದು ಮತ್ತೊಂದು ಅನ್ನೋದು ಅದರಿಂದ ನಮ್ಗಿನ್ನ ಅಂಕಿಅಂಶ ಅದೇನು ಗೊತ್ತಿಲ್ಲ ಹಂಗಾಗಿ ಈಗ ಸಾಹೇಬ್ರಿಗೆ ಈಗ ನಾವು ವಕೀರಾಂಪುರ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡ್ಕೊಂಡು ಅಲ್ಲಿಂದ ಮತ್ತೆ ಈಗ ತುಮಕೂರಿಗೆ ಹೋಗ್ತಾ ಇದೀವಿ ಈಗ ಓಕೆ ಯಾರು ಅಂತ ಗೊತ್ತಾಯ್ತಾ ಯಾರು ಅಥವಾ ಆ ಕಿಡಿಗೇಡಿ ಯಾರು ಅನ್ನೋದನ್ನ ಯಾರಾದ್ರೂ ಫೈಂಡ್ ಔಟ್ ಮಾಡಿದ್ರ ನಿಮ್ಗೆ ಏನಾದ್ರು ಮಾಹಿತಿ ಇದೆ ಇಲ್ಲ ಅಲ್ಲಿ ಅಲ್ಲಿ ಕಾರ್ಯಕರ್ತರು ತುಂಬಾ ಇದ್ರು ಹಂಗಾಗಿ ಯಾರು ಏನು ಅಂತ ಗೊತ್ತಿಲ್ಲ ಇನ್ನು ಒಟ್ಟಾರೆ ಅಲ್ಲಿ ಎಲ್ಲ ವಿಜೃಂಭಣೆಯಿಂದ ಅಲ್ಲಿ ಸಾಹೇಬ್ರಿಗೆ ಎಲ್ಲ ಇದ್ ಮಾಡ್ತಾ ಮೆರವಣಿಗೆ ಮಾಡ್ತಾ ಇರ್ಬೇಕಾದ್ರೆ ಆ ತರ ಒಂದು ಸನ್ನಿವೇಶ ಆಯ್ತು ಸರ್ ಫೈನ್ ಈಗ ಈಗ ಸದ್ಯಕ್ಕೆ ತುಮಕೂರು ಹೋಗ್ತಾ ಇದ್ರೆ ಹೇಗಿದ್ದಾರೆ ಸಾಹೇಬ್ರ ಆರೋಗ್ಯ ಹೇಗಿದೆ ಪರಮೇಶ್ವರ್ ಅವ್ರದ್ದು ಚೆನ್ನಾಗಿದ್ದಾರೆ ಸರ್ ಮಾತಾಡ್ತಾ ಇದಾರೆ ಚೆನ್ನಾಗಿದ್ದಾರೆ ಅಲ್ಲ ಈಗ ರಾಜಕುಮಾರ್ ಅವರೇ ಒಂದು ಒಂದು ಘಟನೆ ಸ್ವಲ್ಪ ದಿನಗಳ ಹಿಂದೆ ಇದು 13ನೇ ತಾರೀಕು ನಾಮಿನೇಷನ್ ದಿವಸ ಪರಮೇಶ್ವರ್ ಅವರ ನಾಮಿನೇಷನ್ ದಿವಸನೇ ಒಂದು ಕಲ್ತೂರಾಟ ಆಯ್ತು ಏನಾದ್ರೂ ಇದಕ್ಕೆ ಲಿಂಕ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ ಸರ್ ಇಲ್ಲ ಸರ್ ಇಲ್ಲ ಅದು ಕಲ್ತೂರಾಟ ಏನಲ್ಲಲ್ಲ ಸರ್ ಅದನ್ನ ಅವತ್ತೇ ಹೇಳಿದ್ರು ಅಲ್ಲಿ ಬ್ಯಾರಿಕೇಡ್ ಇಟ್ಟಿದ್ದಂತ ಸಮಯದಲ್ಲಿ ಅವ್ರಿಗೆ ತೆಗಲಿ ಇದಾಗಿದ್ದು ಅಂತ ಹಂಗಾಗಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಏನಿಲ್ಲ ಅಂತ ರೈಟ್ 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 ಮಹಿಳಾ ಪೇದ ಮೇಲೆ ಕಲ್ಲು ಬಿದ್ದಿತ್ತು ಅವತ್ತು ಅದಕ್ಕೆ ಆ ವಿಚಾರವನ್ನ ಥ್ಯಾಂಕ್ ಯು